ಪ್ರತಿನಿತ್ಯ ಮಾಡುವ ಕೆಲಸಗಳೇ ಆದರೂ ಅವುಗಳಿಗೆ ಒಂದು ಪದ್ಧತಿ, ನಿಯಮಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಆ ಶಾಸ್ತ್ರದಲ್ಲಿ ಉಲ್ಲೇಖಿಸಿದಂತೆ ನಾವು ಆ ಪದ್ಧತಿಗಳನ್ನು, ನಿಯಮಗಳನ್ನು, ರೂಢಿಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸುಖಮಯ ಹಾಗೂ ಸಂಪತ್ಭರಿತವಾಗಿರುತ್ತೆ. ಆದ್ದರಿಂದ ಹಾಗೆ ನಡೆದುಕೊಂಡಲ್ಲಿ ಸುಖ ಸಮೃದ್ಧಿ ಜೊತೆಗೆ ಬಡತನ ದೂರವಾಗಿ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತದೆ. ಅದರಲ್ಲೂ ಬೆಳಗಿನ ಸಮಯದಲ್ಲಿ ಕೆಲಸದ ಒತ್ತಡದಲ್ಲಿರುವ ಅನೇಕರು ರಾತ್ರಿ ಹೊತ್ತು ಉಗುರುಗಳನ್ನು ಕತ್ತರಿಸುತ್ತಾರೆ. ಅದು ಅಪಶಕುನವೇ ಸರಿ. ಆದ್ದರಿಂದ ರಾತ್ರಿ ಹೊತ್ತು ಶುಕ್ರವಾರ ಮಂಗಳವಾರ ಉಗುರುಗಳನ್ನು ಕತ್ತರಿಸಬಾರದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೀಗೆ ರಾತ್ರಿ ಹೊತ್ತು ಉಗುರು ಕತ್ತರಿಸಿದ್ರೆ ಲಕ್ಷ್ಮಿ ಮುನಿಸಿಕೊಂಡು ಮನೆ ಬಿಟ್ಟು ಹೋಗುತ್ತಾಳೆ ಎಂಬ ಪ್ರಗಾಢ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಗುರುವಾರಗಳು ದೇವಾನುದೇವತೆಗಳ ಗುರುವಿನ ದಿನವಾಗಿದೆ. ಆದ್ದರಿಂದ ಅಂದು ಕ್ಷೌರವನ್ನ ಮಾಡಿಸಿಕೊಳ್ಳಬಾರದು. ಹಾಗೆಯೇ ಗುರುವಾರ ಕ್ಷೌರ ಮಾಡಿದ್ರೆ ಭಾಗ್ಯ ಬರುವುದು ಪಕ್ಕಕ್ಕಿಟ್ಟು ಇದ್ದ ಭಾಗ್ಯ ತೊಲಗಿ ಹೋಗುತ್ತದೆ. ಆದ್ದರಿಂದ ಕ್ಷೌರ ಮಾಡಲು ರವಿವಾರ, ಸೋಮವಾರ, ಬುಧವಾರ, ಶುಕ್ರವಾರ ಮಾಡಿಸಿಕೊಂಡ್ರೆ ಒಳ್ಳೆಯದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಮಂಗಳವಾರ, ಗುರುವಾರ, ಶನಿವಾರ ಮರೆತು ಕೂಡ ಈ ಕ್ಷೌರದ ಕೆಲಸವನ್ನ ಮಾಡಿಸಿಕೊಳ್ಳಬಾರದು. ಇನ್ನು ಮುಂದಿನದು, ಸೂರ್ಯ ಮುಳುಗಿದ ನಂತರ ತುಳಸಿ ದಳಗಳನ್ನ ಸ್ಪರ್ಶಿಸಬಾರದು, ತುಳಸಿ ವೃಂದಾವನವನ್ನ ಮುಟ್ಟಬಾರದು. ಮಧ್ಯಾಹ್ನದ 1 ಗಂಟೆ ನಂತರ ತುಳಸಿಯನ್ನ ಕೀಳಲು ಹೋಗಬಾರದು. ಹಾಗೆಯೇ ಸೂರ್ಯ ಅಸ್ತವಾಗುತ್ತಿದ್ದಂತೆ ತುಳಸಿ ಗಿಡವನ್ನ ತಾಕಬಾರದು. ಸಂಜೆ ಹೊತ್ತಿನಲ್ಲಿ ಮುಖ್ಯವಾಗಿ ಪುರುಷರೇ ಆಗಿರಲಿ, ಸ್ತ್ರೀಯರೇ ಆಗಿರಲಿ, ಮಲಗಬಾರದು, ನಿದ್ದೆ ಮಾಡಬಾರದು. ಯಾರು ನಿಯಮಿತವಾಗಿ ಸಂಜೆ ಸಮಯದಲ್ಲಿ ನಿದ್ದೆ ಮಾಡ್ತಾರೋ ಅವರು ಸ್ಥೂಲಕಾಯತೆಯಿಂದ ಬಳಲುತ್ತಾರೆ. ಅಷ್ಟೇ ಅಲ್ಲ, ಆರೋಗ್ಯವಂತ ವ್ಯಕ್ತಿಗಳು ಸಂಜೆ ನಿದ್ರೆ ಮಾಡಲೇಬಾರದು. ಅದರಿಂದ ಮಾರಿತನ, ಸೋಮಾರಿತನ ಹಾಗೆಯೇ ದೌರ್ಭಾಗ್ಯತನ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಲಕ್ಷ್ಮಿ ವಾಸ ಮಾಡದೆ ಮನೆ ಬಿಟ್ಟು ತೊಲಗುತ್ತಾಳೆ ಎಂದು ಹೇಳಲಾಗುತ್ತದೆ. ಇನ್ನು ಸಂಜೆ ವೇಳೆಯಲ್ಲಿ ಮುಖ್ಯವಾಗಿ ಸ್ತ್ರೀಯರಿಗೆ ಅವಮಾನ ಮಾಡಬಾರದು, ಸ್ತ್ರೀಯರು ಮನೆಯಲ್ಲಿ ಅಳಬಾರದು. ಮನೆಯೊಳಗಿರಲಿ ಇಲ್ಲ ಮನೆ ಹೊರಗಿರಲಿ, ಸಂಜೆ ಸಮಯದಲ್ಲಿ ಮಹಿಳೆ ಜೊತೆ ಶಾಂತವಾಗಿ ವ್ಯವಹರಿಸಬೇಕು. ಸ್ತ್ರೀಗೆ ಅವಮಾನ ಮಾಡುವುದು ಪಾಪ ಎಂದು ಪರಿಗಣಿಸಲಾಗುತ್ತದೆ. ಆಕೆಗೆ ಮನ ನೋಯುವಂತಹ ಮಾತುಗಳನ್ನು ಆಡಬಾರದು, ಕೆಲಸಗಳನ್ನು ಮಾಡಬಾರದು. ಸಂಜೆ ವೇಳೆ ಮದ್ಯ, ಡ್ರಗ್ಸ್ ಸೇವನೆ, ಧೂಮಪಾನ ಸೇವನೆಗಳನ್ನ ಮಾಡಬಾರದು. ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಮಾನಸಿಕ ತೊಳಲಾಟಕ್ಕೂ, ಗೊಂದಲಕ್ಕೂ ಈಡು ಮಾಡುತ್ತದೆ. ಹೀಗಾಗಿ ನಶೆಯ ಕಾರಣ ತಪ್ಪು ನಿರ್ಣಯಗಳನ್ನ, ತಪ್ಪು ನಿರ್ಧಾರಗಳನ್ನ, ತಪ್ಪು ಕೆಲಸಗಳನ್ನ, ತಪ್ಪು ಮಾತುಗಳನ್ನ ಆಗೋದೇ ಅಲ್ಲದೆ ಎಲ್ಲವೂ ಜೀವನದಲ್ಲಿ ತಪ್ಪುಗಳೇ ಸಂಭವಿಸುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಮುಖ್ಯವಾಗಿ ಮನೆಯಲ್ಲಿ ಇಂಥ ಕೆಲಸಗಳನ್ನ ಮಾಡಬಾರದು. ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂಪತ್ತು ಬೇಕು ಅಂದ್ರೆ ಈ ಕೆಲಸಗಳನ್ನ ನಾವು ಆಚರಿಸಲುಬಾರದು, ಇತರರಿಗೆ ಆಚರಿಸಲು ಬಿಡಲುಬಾರದು. ಅವರಿಗೆ ಈ ವಿಷಯಗಳ ಬಗ್ಗೆ ಅರಿವು ಮೂಡಿಸಬೇಕು. ಹೀಗೆ ಮಾಡಿದಲ್ಲಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯಗಳಲ್ಲದೆ ಭೋಗ ಭಾಗ್ಯಗಳು ತುಂಬಿ ತುಳುಕುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.